ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬಿ ಎಮ್ ಎಸ್ ಸಿನಿ ಕ್ರಿಯೇಷನ್ಸ್ ಅರ್ಪಿಸುವ ಪ್ರಥಮ ಕಾಣಿಕೆ ಅತ್ಯುತ್ತಮ. ಇದು ಒಂದು ಎಲ್ಲರೂ ನೋಡಬೇಕಂತ ಸಿನಿಮಾ. ಯಾಕೆ ನೋಡಬೇಕು ಅಂದರೆ ವಿದ್ಯಾಭ್ಯಾಸ ಎಲ್ಲ ಒಂದು ನಿಟ್ಟಲ್ಲೂ ಬಂದಿದೆ. ಈ ವಿದ್ಯಾಭ್ಯಾಸ ಬಗ್ಗೆ ಮಕ್ಕಳು ಹೈಯರ್ ಎಜುಕೇಷನ್ ಹೋದಾಗ ತಂದೆ ತಾಯಿ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಅವ್ರ ಜೊತೆ ಒಂದು ಅವ್ರಿಗೆ ಸಹಾಯ ಹಸ್ತವಾಗಿರಬೇಕು. ಸಹಾಯ ಹಸ್ತವಾಗಿ ಇಲ್ಲದೆ ಟೈಮಲ್ಲಿ ಏನೇನು ಅನಾಹುತ ಆಗುತ್ತೆ, ಅದೇ ಈ ಅತ್ಯುತ್ತಮ ಒಳ್ಳೆಯ ಸಂದೇಶ ಸಿನಿಮಾ. ಶಿವಕುಮಾರ್ ಜೇವರಿಗೆ ಅವರು ಚಿತ್ರಕಥೆ ಸಂಭಾಷಣೆ ಮತ್ತು ಸಾಹಿತ್ಯ ಬರೆದಿದ್ದಾರೆ. ನಾಯಕ ನಟರು ಕೂಡ ಮತ್ತು ಶಿವಪ್ಪ ಕೂಡ್ಲೂರವರು ಒಳ್ಳೆ ಒಂದು ಪ್ರಮುಖ ಪಾತ್ರ ಮಾಡ್ತಾಯಿದ್ದಾರೆ. ಆಮೇಲೆ ಮನು ಅಂತ ಹೊಸ ಒಂದು ಹೆಣ್ಮಗನ ಇಂಟ್ರೋಸ್ ಮಾಡ್ತಾಯಿದ್ದೀನಿ. ಮತ್ತು ವಿನಯ್ ಹಾಸನ್ ಇಬ್ಬರನ್ನ ಮಾಡ್ತಾಯಿದ್ದೀನಿ. ಗೀತಾ ಅಂತ ಒಂದು ಲೇಡಿ ಕ್ಯಾರೆಕ್ಟ್ರು ಅವರು ಮಾಡ್ತಾಯಿದ್ದಾರೆ. ಸೊ ಇದು ಪ್ರಸಿದ್ಧ ಸಾಂಸ್ಕೃತಿಕ ಮತ್ತು ವಿಜ್ಞಾನ ವಿದ್ಯಾಭ್ಯಾಸ ಸಂಬಂಧಪಟ್ಟಿದ್ದಂಥ ಸಿನಿಮಾ ಇದು. ಪ್ರತಿಯೊಬ್ಬರು ನೋಡಬೇಕು, ಪ್ರತಿಯೊಬ್ಬರು ನೋಡಲೇಬೇಕು ಅಂತ ಸಿನಿಮಾ ಇದು. ಅದರಿಂದ ದಯಮಾಡಿ ನಮ್ಮ ಜನತೆಗೆ ಏನು ಕೇಳ್ಕೊತೀವಿ ಅಂದರೆ, ನಮ್ಮಂಥ ನಿರ್ದೇಶಕರು, ತಜ್ಞರು ಮತ್ತು ನಿರ್ಮಾಪಕರು ಎಷ್ಟೋ ಜನ ಇದ್ದಾರೆ, ಅವರೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾನೇ ಉಸಿರು ಅವರಿಗೆ. ಆದ್ದರಿಂದ ಸಿನಿಮಾ ಬಿಡುಗಡೆ ಆಗಿ ಪ್ರತಿಯೊಬ್ಬರು ನೋಡಬೇಕು ಅಂತ ನಾನು ಕೇಳ್ಬೋದು. ಈ ಶುಭ ಮುಂಜಾನೆಯ ಸುಸಂದರ್ಭದಲ್ಲಿ ನನ್ನ ಕೆಲವು ಮಿತ್ರರು ಪಿ ಎಂ ಸಿನಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ಅತ್ಯುತ್ತಮ ಎನ್ನುವ ಒಂದು ಚಲನಚಿತ್ರವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಯಾರು ಹೆಸರಿಟ್ಟರು ಅವರು ಬಹಳ ಒಳ್ಳೆಯ ಹೆಸರಿಟ್ಟಿದ್ದಾರೆ. ಅವರೇ ಅತ್ಯುತ್ತಮ ಅಂತ ಕರೆದಿರೋದ್ರಿಂದ ಇದು ಅತ್ಯುತ್ತಮ ಆಗುತ್ತೆ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಯಾವುದೇ ಚಲನಚಿತ್ರ ಅತ್ಯುತ್ತಮ ಆಗಬೇಕಾದ್ರೆ ಅದಕ್ಕೆ ಹಿಂದೆ ತೆರೆಯ ಹಿಂದೆ ಕೆಲಸ ಮಾಡ್ತಕ್ಕಂಥ ತಂತ್ರಜ್ಞರು, ಸಾಹಿತ್ಯ, ಸಂಗೀತ, ಕಲಾ ವರ್ಗ ಅತ್ಯುನ್ನತವಾದಂಥ ರೀತಿಯಲ್ಲಿ ದುಡಿಬೇಕಾಗ್ತದೆ. ನಮಗೆಲ್ಲ ಅರಿವಿದೆ, ಯಾವುದೇ ರಂಗಭೂಮಿಯ ಒಂದು ನಾಟಕ ಆಗಲಿ ಅಥವಾ ಒಂದು ಕನ್ನಡ ಚಲನಚಿತ್ರರಂಗದ ಒಂದು ಚಿತ್ರ ಆಗಲಿ ಯಶಸ್ಸನ್ನು ಪಡೆಯಬೇಕಾದ್ರೆ ಅದು ಒಟ್ಟಾರೆ ಸಮೂಹದ ನಿರಂತರ ಪ್ರಯತ್ನದಿಂದ ಫಲಿಸ್ತಕ್ಕಂಥದ್ದು. ಒಂದು ಅರ್ಥ ಮಾಡ್ಕೋಬೇಕು ನಾವು, ಕಲೆಯ ಕಡೆಗೆ ಬರೀ ಗಮನ ಕೊಟ್ಟರೆ ಸಾಲದು. ಕಲೆ ಮತ್ತು ವಿಜ್ಞಾನಗಳ ಶುಭ ಮೇಳ ಸಿನಿಮಾ. ಕಲೆಯೂ ಬೇಕು, ವಿಜ್ಞಾನನೂ ಬೇಕು. ಕಲೆ ಶೇಕಡ 50 ಭಾಗ ಆದರೆ ವಿಜ್ಞಾನ ಕೂಡ ಶೇಕಡ 50 ಭಾಗ. ಏಕೆಂದರೆ ಇವತ್ತು ಅಷ್ಟು ಮುಂದುವರೆದಿದ್ದೇವೆ ಜಗತ್ತಿನ. ಅಮೆರಿಕಾದ ಚಿತ್ರಗಳ ಜೊತೆಗೆ ನಮ್ಮ ಕನ್ನಡ ಚಿತ್ರಗಳು ಬೇಕಾದ್ರೆ ಸ್ಪರ್ಧಿಸ್ಬೋದು, ಅಷ್ಟರ ಮಟ್ಟಿಗೆ ಕಲಾತ್ಮಕವಾಗಿ ನಿರ್ಮಾಣ ಆಗ್ತಾ ಇದೆ. ನಮ್ಗೆ ಅದ್ದೂರಿಯಾಗಿರ್ತಕ್ಕಂಥ ನಿರ್ಮಾಣಕ್ಕಿಂತ ಅದರ ತಿರುಳು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಶಿವಕುಮಾರ್ ನನ್ನ ಕಣ್ಣೆದುರಿಗೆ ಬೆಳೆದ ಹುಡುಗ ತರುಣ. ಅವರಿಗೆ ಸಾಹಿತ್ಯದಲ್ಲಿ ಪರಿಶ್ರಮ ಇದೆ, ಸಂಗೀತದಲ್ಲಿ ಪರಿಶ್ರಮ ಇದೆ, ನಟನೆಯಲ್ಲಿ ಪರಿಶ್ರಮ ಇದೆ.
ಅತ್ಯುತ್ತಮ ಚಿತ್ರಕ್ಕೆ ನಮ್ಮ ಬಿ ಎಮ್ ಎಸ್ ಇನಿಂಗ್ ರಿಯೇಷನ್ಸಲ್ಲಿ ನಾವು ಇದು ತಯಾರು ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ಚಿತ್ರಕಥೆ, ಸಂಭಾಷಣೆ ಮತ್ತು ಸಾಹಿತ್ಯನೂ ಬರೆದಿದ್ದೀನಿ, ನಾಲ್ಕು ಹಾಡುಗಳನ್ನ ಬರೆದಿದ್ದೀನಿ. ಮತ್ತು ಒಂದು ಈ ಕಥೆಗೆ ಮುಖ್ಯ ಪಾತ್ರ ಏನಿದೆ ಆ ಮುಖ್ಯ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ಕತೆ ಹೇಳಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ನಂದು ತುಂಬ ಪ್ರಮುಖವಾದ ಪಾತ್ರ ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಲೇಡೀಸ್, ಅದು ಎಸ್ಪೆಷಲಿ ವರ್ಕಿಂಗ್ ಲೇಡೀಸ್, ಹೇಗೆ ಏನೇನು ಕಷ್ಟಗಳು ಅನುಭವಿಸ್ತಾರೆ, ಅದರಲ್ಲೂ ಟೀನೇಜ್ ಮಕ್ಕಳು ಇರೋವಂಥ ತಾಯಿ ರೋಲ್. ಸೊ ಇದರಲ್ಲಿ ಹೇಗೆ ಅವರ ಕಷ್ಟಗಳು, ಎಕನಾಮಿಕ್ ಪ್ರಾಬ್ಲಮ್ಸ್ ಬಂದಾಗ ಹೇಗೆ ಅವ್ರು ಫೇಸ್ ಮಾಡ್ತಾರೆ, ಮತ್ತು ಏನು ಈಗೋ ಕ್ಲಾಶಸ್ ಆಗುತ್ತೆ, ಅದ್ರ ಪರಿಣಾಮ ಹೇಗೆ ಮಕ್ಕಳ ಮೇಲೆ ಆಗುತ್ತೆ, ಅದನ್ನು ನಾವು ಹೇಗೆ ಅದನ್ನು ಫೇಸ್ ಮಾಡ್ತೀವಿ, ಮತ್ತು ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆನೇ ಮೂವಿ. ಸೊ ಇದು ಸಾಮಾನ್ಯ ಎಲ್ಲರ ಮನೆಯಲ್ಲೂ ನಡೆಯುತ್ತೆ ಅನ್ಸುತ್ತೆ. ಸೊ ರಿಲೇಟ್ ಮಾಡ್ಬೋದು ಖಂಡಿತ ಎಲ್ಲರೂ ಅಂದರೆ ನೋಡಬೇಕು. ಇದು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಹತ್ತಿರವಾಗಿರುವಂಥ ಅತ್ಯುತ್ತಮ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡ್ತಾರೆ, ಲಾಯರ್ ಪಾತ್ರ ಮಾಡ್ತಾರೆ. ಈ ಇಬ್ಬರು ದಂಪತಿಗಳ ನಡುವೆ ಕಲಹ ಆದಾಗ ಒಂದು ಇವ್ರನ್ನ ಒಂದುಗೂಡಿಸಿ ಮಾಡೋಂಥ ಒಂದು ಪಾತ್ರ, ಪ್ರಮುಖವಾದ ಪಾತ್ರ ಮಾಡ್ತಾ ಇದೆ ಈ ಚಿತ್ರದಲ್ಲಿ. ಭಾಳ ಅತ್ಯುತ್ತಮ ಕತೆ ಇದೆ, ಆಮೇಲೆ ಎಜುಕೇಷನ್ ಓರಿಯೆಂಟೆಡ್ ಇದು ಅಂದರೆ ಮಕ್ಕಳ ಪರಿಣಾಮಕ್ಕೆ ಆಮೇಲೆ ಏನು ತಂದೆ ಜಗಳ ಮಾಡಿದರೆ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಕತೆ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದು ತುಂಬ ಅದ್ಭುತವಾದ ಚಿತ್ರ ಆಗುತ್ತೆ, ಹಾಗಾಗಿ ಇದು ಮಾಡ್ತಾರೆ.